ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಚೀನಾದ ನಡುವಿನ ಗಡಿ ಸಂಘರ್ಷ ಸದ್ಯಕ್ಕೆ ತಣ್ಣಗಾಗೋ ಥರ ಕಾಣ್ತಿಲ್ಲ. ಎರಡೂ ದೇಶಗಳು ಬಾಯಿ ಮಾತಿಗೆ ಶಾಂತಿಯ ಮಾತುಗಳನ್ನು ಆಡ್ತಿರೋದು ಬಿಟ್ಟರೆ ಉಳಿದ ಹಾಗೆ ಗಡಿಯಲ್ಲಿ ಸೈನ್ಯದ ಜಮಾವಣೆ ಹೆಚ್ಚುತ್ತಲೇ ಹೋಗ್ತಾ ಇದೆ. ಚೀನಾ ತನ್ನ ಗಡಿಯುದ್ದಕ್ಕೂ ಸೈನಿಕರು, ಯುದ್ಧ ವಾಹನಗಳು, ಕ್ಷಿಪಣಿಗಳು, ಯುದ್ಧ ವಿಮಾನಗಳನ್ನು ತಂದು ನಿಲ್ಲಿಸ್ತಾ ಇದ್ದರೆ, ಭಾರತ ಕೂಡ ಯುದ್ಧ ಟ್ಯಾಂಕ್ಗಳಿಂದ ಹಿಡಿದು ದೂರಗಾಮಿ ಕ್ಷಿಪಣಿಗಳವರೆಗೆ ಯುದ್ಧೋಪಕರಣಗಳನ್ನು ಗಡಿಗೆ ರವಾನೆ ಮಾಡಿದೆ. ಇನ್ನೇನು ಸೆಪ್ಟೆಂಬರ್ ಮುಗಿದು ಅಕ್ಟೋಬರ್ ಶುರುವಾಗ್ತಿದ್ದ ಹಾಗೆ ಗಡಿಯಲ್ಲಿ ಶೀತ ವಾತಾವರಣ ಹೆಚ್ಚಾಗುತ್ತೆ. ರಕ್ತ ಹೆಪ್ಪುಗಟ್ಟುವ ಚಳಿಯಲ್ಲಿ ಯುದ್ಧದ ಬಿಸಿ ಮಾತ್ರ ಹಾಗೆ ಉಳಿದಿರೋದು ಅಪಾಯದ ಮುನ್ಸೂಚನೆಯನ್ನು ಕೊಡ್ತಾ ಇದೆಯಾ? ಈ ಅಪಾಯವನ್ನು ದೂರ ಮಾಡಿಕೊಳ್ಳೋ ನಿಟ್ಟಲ್ಲಿ ಭಾರತ ಅನುಸರಿಸ್ತಿರೋ ಕ್ರಮಗಳೇನು ಅನ್ನೋದನ್ನು ಒಂದು ಸ್ವಲ್ಪ ನೋಡಿಕೊಂಡು ಬರೋಣ, ಬನ್ನಿ. ಗೆಳೆಯರೆ, ಗಡಿ ಮತ್ತೆ ಉದ್ವಿಗ್ನವಾಗ್ತಾ ಇದೆ. ವಾತಾವರಣದಲ್ಲಿನ ಚಳಿಯನ್ನು ಕೂಡ ಲೆಕ್ಕಿಸದೆ ಯುದ್ಧದ ಬಿಸಿ ಏರತೊಡಗಿದೆ. ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ನ ನಂತರ ಗಡಿಯ ಭಾಗಗಳಿಗೆ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಳ್ಳುತ್ತೆ. ಲೇಹ್, ಲದಾಖ್ ಹಾಗೂ ಆಕ್ಸೈಚಿನ್ ಭಾಗದಲ್ಲಿ ಹಿಮ ಸುರಿಯೋದ್ರಿಂದ ರಸ್ತೆ ಸಂಚಾರ ಸಾಧ್ಯವಾಗುವುದಿಲ್ಲ. ಹೀಗಿರುವಾಗ ಸೆಪ್ಟೆಂಬರ್ ಕಳೀತಾ ಬಂದರೂ ಕೂಡ ಗಡಿಯಲ್ಲಿನ ಸಂಘರ್ಷ ಕೊನೆಯಾಗುವ ಲಕ್ಷಣಗಳು ಕಾಣ್ತಿಲ್ಲ. ಬದಲಾಗಿ ಎರಡೂ ರಾಷ್ಟ್ರಗಳು ಇನ್ನಷ್ಟು ಮತ್ತಷ್ಟು ಯುದ್ಧೋಪಕರಣಗಳನ್ನು ಸೈನಿಕರನ್ನು ಕೊರೆಯುವ ಚಳಿಯ ನಡುವೆ ಗಡಿಯಲ್ಲಿ ನಿಲ್ಲಿಸೋದಕ್ಕೆ ಶುರು ಮಾಡಿವೆ. ಇದು ಗಡಿಯಲ್ಲಿನ ಯುದ್ಧದ ಬಿಸಿಯನ್ನು ಹೆಚ್ಚು ಮಾಡ್ತಾ ಇದೆ. ಈಗಾಗಲೇ ಚೀನಾ ಗಡಿಯುದ್ದಕ್ಕೂ ಕ್ಷಿಪಣಿಗಳನ್ನು, ಸೈನ್ಯದ ತುಕಡಿಗಳನ್ನು, ಸೇನಾ ವಾಹನಗಳನ್ನು ನಿಯೋಜನೆ ಮಾಡಿದೆ. ಅಲ್ಲದೆ ಭಾರತದ ಗಡಿಯಿಂದ ಕೆಲವೇ ಕೆಲವು ಕಿಲೋಮೀಟರ್ ದೂರದಲ್ಲಿ ತನ್ನ J-20 ಯುದ್ಧ ವಿಮಾನಗಳನ್ನು ಕೂಡ ತಂದು ನಿಲ್ಲಿಸಿದೆ ಚೀನಾ. ರಷ್ಯಾದ S-400 ಕ್ಷಿಪಣಿ ನಿರೋಧಕಗಳು ಕೂಡ ಗಡಿಯಲ್ಲಿ ನಿಂತಿರೋ ಬಗ್ಗೆ ವರದಿಗಳು ಬರ್ತಾ ಇವೆ. ಹಿಮಾಚಲ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ ಹಾಗೂ ಅರುಣಾಚಲ ಪ್ರದೇಶದ ಗಡಿಗುಂಟ ಚೀನಾದ ಸೈನ್ಯ ಬೀಡುಬಿಟ್ಟಿದೆ. ಅಲ್ಲದೆ ಈಗ ಚೀನಾ ಅನ್ಮ್ಯಾನ್ಡ್ ಹೆಲಿಕಾಪ್ಟರ್ಗಳನ್ನು ಕೂಡ ಗಡಿಗೆ ರವಾನೆ ಮಾಡ್ತಾ ಇದೆ. ಆ ಮೂಲಕ ತನ್ನ ವೈಫಲ್ಯ ಮತ್ತೆ ಮುಂದುವರಿಯದ ಹಾಗೆ ಎಚ್ಚರಿಕೆ ವಹಿಸ್ತಾ ಇದೆ ಚೀನಾ. ಯಾಕೆಂದರೆ ಈ ಹಿಂದೆ ಗಲ್ವಾನ್ ಹಾಗೂ ಪಾಂಗಾಂಗ್ ಸರೋವರದ ಬಳಿ ನಡೆದ ಸಂಘರ್ಷದಲ್ಲಿ ಭಾರತೀಯ ಸೈನಿಕರು ಅನಿರೀಕ್ಷಿತವಾಗಿ ಚೀನಾದ ಊಹೆಗೂ ನಿಲುಕದ ಹಾಗೆ ತಮ್ಮ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದರ ಪರಿಣಾಮ ಈಗ ಕ್ಸಿ ಎಚ್ಚೆತ್ತುಕೊಂಡಂತಿದೆ. ಗಡಿಯಲ್ಲಿ ಸೈನಿಕರ ಜೊತೆ ಜೊತೆಗೆ ಹೆಚ್ಚು ಹೆಚ್ಚು ಡ್ರೋನ್ಗಳು, ಯುದ್ಧ ವಿಮಾನಗಳು, ಟ್ಯಾಂಕರ್ಗಳು ಇರಬೇಕು ಅನ್ನೋ ಆಜ್ಞೆ ಹೊರಬಿದ್ದಿದೆ. ಹೀಗಾಗಿನೇ ಚೀನಾ ತನ್ನ ಗಡಿಗೆ ಆದಷ್ಟು ಅನ್ಮ್ಯಾನ್ಡ್ ಎಕ್ವಿಪ್ಮೆಂಟ್ಗಳನ್ನು ಕಳುಹಿಸಿಕೊಡೋದಕ್ಕೆ ಶುರು ಮಾಡಿದೆ. ಹಾಗೆಯೇ ಚಳಿಗಾಲದ ಆಗಮನಕ್ಕೂ ಮುನ್ನವೇ ಗಡಿಯಲ್ಲಿ ಬೀಡುಬಿಟ್ಟಿರೋ ಚೀನಾ ಸೈನಿಕರಿಗೆ ಸಕಲ ಸವಲತ್ತುಗಳನ್ನು ಕೂಡ ಮಾಡಿಕೊಡ್ತಾ ಇರೋ ಆ ದೇಶ ಸದ್ಯಕ್ಕೆ ತಾನು ಗಡಿಯಿಂದ ಕಾಲು ತೆಗೆಯೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಭಾರತಕ್ಕೆ ರವಾನೆ ಮಾಡ್ತಾ ಇದೆ. ಇನ್ನು ಈ ಚೀನಾ ಆಕ್ಸೈಚಿನ್ನಲ್ಲಿ ಡೆಪ್ಲಾಯ್ ಮಾಡ್ತಾ ಇರೋ ಅನ್ಮ್ಯಾನ್ಡ್ ಹೆಲಿಕಾಪ್ಟರ್ AR-500 ಟಿಬೆಟ್ನಲ್ಲಿ ನಿಯೋಜಿಸೋದಕ್ಕಾಗಿಯೇ ಪರೀಕ್ಷೆ ಮಾಡಲಾಗಿದೆ. ಆ ಪರೀಕ್ಷೆಯಲ್ಲಿ ಅದು ಯಶಸ್ವಿ ಕೂಡ ಆಗಿದೆ. ಈ ಪೈಲಟ್ ರಹಿತ ಹೆಲಿಕಾಪ್ಟರ್ 5,000 ಮೀಟರ್ನಿಂದ 6,700 ಮೀಟರ್ವರೆಗೆ ಹಾರಾಟ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದು 170 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದ್ದಾಗಿದೆ. ಇದು 500 ಕೆಜಿಯಷ್ಟು ತೂಕವನ್ನು ಲಿಫ್ಟ್ ಮಾಡಬಲ್ಲ ತಾಕತ್ತನ್ನು ಹೊಂದಿದೆ. ಇದಕ್ಕೆ ಲದಾಖ್ ಭಾಗದಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಸಹಾಯಕವಾಗುವ ಹಾಗೆ ಪವರ್ಫುಲ್ ಇಂಜಿನ್ ಅನ್ನು ಕೂಡ ಅಳವಡಿಸಲಾಗಿದ್ದು, ಚೀನಿಯರು ಇದನ್ನು ಅಮೆರಿಕಾದ ಡ್ರೋನ್ MQ-8ಗೆ ಹೋಲಿಸ್ತಾ ಇದ್ದಾರೆ. ಸೊ ಚೀನಾ ಚಳಿಗಾಲದಲ್ಲಿ ಗಡಿಯಲ್ಲಿ ಭಾರತವನ್ನು ಕಾಡೋದಕ್ಕೆ ಸಂಪೂರ್ಣವಾಗಿ ಸಿದ್ಧಗೊಂಡು ನಿಂತಿದೆ. ಇನ್ನು ಭಾರತ ಕೂಡ ಕಡಿಮೆ ಏನಿಲ್ಲ. ಈಗಾಗಲೇ ಗಡಿಯಲ್ಲಿ T-72 ಹಾಗೂ T-90 ಭೀಷ್ಮ ಟ್ಯಾಂಕ್ಗಳು ಸಿದ್ಧವಾಗಿ ನಿಂತಿವೆ. ಮಿಕ್, ಮಿರಾಜ್, ಸುಖಾಯ್ನಂಥ ಯುದ್ಧ ವಿಮಾನಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಡಲಾಗಿದೆ. ಲದಾಖ್ನ ಆಗಸದಲ್ಲಿ ರಫೇಲ್ ಗಸ್ತು ತಿರುಗೋದಕ್ಕೆ ಶುರು ಮಾಡಿದೆ. ಗಡಿಯಲ್ಲಿರೋ ಸೈನಿಕರಿಗೆ ಬೇಕಿರೋ ಅಗತ್ಯ ವಸ್ತುಗಳನ್ನು ಈಗಾಗಲೇ ಪೂರೈಸಲಾಗಿದ್ದು, ಆಯಕಟ್ಟಿನ ಸ್ಥಳಗಳಲ್ಲಿ ಬ್ರಹ್ಮೋಸ್ ಹಾಗೂ ಆಕಾಶ್ ಕ್ಷಿಪಣಿಗಳನ್ನು ಕೂಡ ತಂದಿಡಲಾಗಿದೆ. ಇನ್ನು ನಿರ್ಭಯಾ ಕ್ಷಿಪಣಿಗಳನ್ನು ಕೂಡ ಗಡಿಗೆ ಕಳುಹಿಸಲಾಗಿದ್ದು, ಚೀನಾದ ಯಾವುದೇ ತಂಟೆಗೆ ಉತ್ತರ ಕೊಡೋದಕ್ಕೆ ಭಾರತ ಸಿದ್ಧವಾಗಿ ನಿಂತಿದೆ. ಇದೆಲ್ಲದರ ಜೊತೆಗೆ ಭಾರತಕ್ಕೆ ವರವಾಗಲಿರೋ ಮತ್ತೊಂದು ಅಂಶ ಏನಪ್ಪ ಅಂದರೆ, ಭಾರತದ ಬತ್ತಳಿಕೆಯಲ್ಲಿರೋ C-17 ಗ್ಲೋಬ್ ಮಾಸ್ಟರ್ ಹಾಗೂ C-130 ಜೆ ಸೂಪರ್ ಹರ್ಕ್ಯುಲಸ್, ಈ ಎರಡು ವಿಮಾನಗಳು ಭಾರತದ ಸೈನಿಕರಿಗೆ ಎಂಥದ್ದೇ ಪರಿಸ್ಥಿತಿಯಲ್ಲಿ ಯುದ್ಧೋಪಕರಣಗಳನ್ನು ಹಾಗೂ ಸಾಮಾನು ಸರಂಜಾಮುಗಳನ್ನು ಪೂರೈಸೋದಕ್ಕೆ ಸಿದ್ಧವಾಗಿವೆ. ಈಗಾಗಲೇ ದೌಲತ್ ಬೇಗ್ ಓಲ್ಡಿ ಏರ್ಬೇಸಲ್ಲಿ ಈ ದೊಡ್ಡ ವಿಮಾನಗಳನ್ನು ಇಳಿಸುವ ಪ್ರಯತ್ನದ ಪರೀಕ್ಷೆಯನ್ನು ಭಾರತೀಯ ಸೇನೆ ಮುಗಿಸಿದೆ. ಸೊ ಈ ಯುದ್ಧ ವಿಮಾನಗಳ ಸಹಾಯದಿಂದ ಭಾರತೀಯ ಸೇನೆ ತನಗೆ ಬೇಕಿರೋ ಎಲ್ಲ ಸವಲತ್ತುಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಯುದ್ಧ ವಿಮಾನಗಳು ಚಳಿಗಾಲದ ಯುದ್ಧಕ್ಕೆ ಭಾರತದ ಪಾಲಿಗೆ ವರವಾಗಿ ಪರಿಣಮಿಸಲಿವೆ. ಲದಾಖ್ ಭಾಗದಲ್ಲಿ ಚಳಿಗಾಲದ ಸಂದರ್ಭದಲ್ಲಿ ಉಷ್ಣತೆ -35 ಡಿಗ್ರಿಗೆ ಇಳಿಯೋದ್ರಿಂದ ಸೈನಿಕರಿಗೆ ಬೇಕಿರೋ ಅಮ್ಯುನೇಷನ್ಸ್, ಹೆವಿ ವೆಪನ್ಗಳು, ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ಗಳು, ಸೈನಿಕರಿಗೆ ಅಗತ್ಯವಾಗಿ ಬೇಕಾಗುವ ಹೀಟರ್ಗಳು, ಆಹಾರ, ಇಂಧನ ಸೇರಿದ ಹಾಗೆ
ಚಳಿಗಾಲದಲ್ಲಿ ಸೈನಿಕರಿಗೆ ಅಗತ್ಯವಿರುವ ಟೆಂಟುಗಳು, ಬಟ್ಟೆಗಳು, ಹೀಗೆ ಪ್ರತಿಯೊಂದನ್ನು ಕೂಡ ಯಾವುದೇ ಸಂದರ್ಭದಲ್ಲಿ ಪೂರೈಸೋದಕ್ಕೆ ಈ ಯುದ್ಧ ವಿಮಾನಗಳು ಸಹಕಾರಿಯಾಗುತ್ತವೆ. ಗೆಳೆಯರೇ, ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಎರಡೂ ರಾಷ್ಟ್ರಗಳು ಕೂಡ ಚಳಿಗಾಲದಲ್ಲೂ ತಮ್ಮ ಸೈನಿಕರನ್ನು ಹಿಂದಕ್ಕೆ ಕರೆಸ್ಕೊಳ್ಳೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಒಂದು ಕಡೆ ಮಾತುಕತೆಗಳು ನಡೀತಾ ಇದ್ದು ಗಡಿಯಲ್ಲಿ ಸೈನಿಕರ ಹಿತ ಕಾಯಬೇಕು ಹಾಗೆ ಹೀಗೆ ಅಂತ ಚೀನಾ ಮಾತಾಡುತ್ತೆ, ಆದರೆ ಮತ್ತೊಂದು ಕಡೆ ತನ್ನ ಸೈನ್ಯದ ಬಲವನ್ನು ಗಡಿಯಲ್ಲಿ ಹೆಚ್ಚು ಮಾಡಿಕೊಳ್ತಲೇ ಇದೆ. ಇಲ್ಲಿ ನಾವು ಇನ್ನೊಂದು ವಿಷಯವನ್ನು ಕೂಡ ಮರೆಯೋ ಹಾಗಿಲ್ಲ. ಇದೇ ಅಕ್ಟೋಬರ್ 20ಕ್ಕೆ ಭಾರತದ ಮೇಲೆ ಚೀನಾ ದಾಳಿ ಮಾಡಿ 58 ವರ್ಷಗಳು ಕಳೆಯುತ್ತವೆ. ಹೇಗವತ್ತು ಚೀನಾ ಚಳಿಗಾಲದವರೆಗೂ ಕಾದು ನಮ್ಮ ಸೈನಿಕರು ಗಡಿಯಲ್ಲಿ ಕಡಿಮೆ ಆದ ಮೇಲೆ ಭಾರತದ ಗಡಿಯುದ್ದಕ್ಕೂ ದಾಳಿ ಮಾಡ್ತೋ, ಈಗ ಕೂಡ ಅಂಥದ್ದೇ ಪ್ರಯೋಗವನ್ನು ಮಾಡೋ ಸಾಧ್ಯತೆಯನ್ನು ತಳ್ಳಿಹಾಕೋದಿಕ್ಕಾಗೋದಿಲ್ಲ. ಚೀನಾ ಒಂದೇ ಅಲ್ಲ, ಪಾಕಿಸ್ತಾನ ಕೂಡ ಕಾರ್ಗಿಲ್ನಲ್ಲಿ ಮಾಡಿದ್ದು ಅಂಥದ್ದೇ ಕೆಲಸವನ್ನು. ಚಳಿಗಾಲದಲ್ಲಿ ಭಾರತೀಯ ಸೈನಿಕರು ಹಿಂದಿನ ಒಪ್ಪಂದದಂತೆ ಸೇನಾ ಪೋಸ್ಟ್ಗಳಿಂದ ವಾಪಸ್ ಬಂದಿದ್ರು, ಅದೇ ಸಮಯಕ್ಕೆ ಪಾಕಿಸ್ತಾನ ಭಾರತೀಯ ಪೋಸ್ಟ್ಗಳನ್ನು ಆಕ್ರಮಿಸಿಕೊಂಡು ಕೂತ್ಕೊಳ್ತು. ಇಲ್ಲಿ ಇವತ್ತಿನ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮಾವೋ ಜಡಾಂಗ್ನ ಅವತಾರದಂತೆ ಆಡ್ತಾ ಇದ್ದಾರೆ. ಚಿಕ್ಕಂದಿನಿಂದಲೂ ಮಾವೋನ ಆಡಳಿತವನ್ನು ನೋಡಿದ್ದ ಕ್ಸಿಗೆ ತಾನು ಕೂಡ ಚೀನಾದ ಪಾಲಿಗೆ ಮತ್ತೊಬ್ಬ ಮಾವೋ ಆಗಬೇಕು ಅನ್ನೋ ಹಂಬಲ ಇದೆ. ಹೀಗಾಗಿಯೇ ಅವರ ನಿರ್ಧಾರಗಳು ಕೂಡ ಮಾವೋ ನಿರ್ಧಾರಗಳ ಹಾಗೆಯೇ ಇರುತ್ತವೆ. ಈಗ ನೋಡಿ, ಚೀನಾ ಭಾರತ ಮತ್ತು ತೈವಾನ್ ಎರಡನ್ನು ಸಮಪ್ರಮಾಣದಲ್ಲಿ ತಡೆದುಕೊಂಡು ನಿಂತಿದೆ. ಇಡೀ ಜಗತ್ತಿಗೆ ಚೀನಾ ಯಾರ ಮೇಲೆ ಮುಗಿಬೀಳುತ್ತೆ ಅನ್ನೋ ಕುತೂಹಲ ದಿನೇ ದಿನೇ ಹೆಚ್ಚಾಗೋ ಹಾಗೆ ಮಾಡ್ತಾ ಇದೆ. ಒಮ್ಮೆ ತೈವಾನ್ ಮೇಲೆ ಯುದ್ಧ ವಿಮಾನಗಳನ್ನು ಹಾರಾಡಿಸುವ ಚೀನಾ ಮತ್ತೊಂದು ಸಂದರ್ಭದಲ್ಲಿ ಭಾರತದ ಗಡಿಗಳಲ್ಲಿ ಕಿತಾಪತಿ ಶುರು ಮಾಡುತ್ತೆ. ಹೀಗಾಗಿ ಚೀನಾದ ನಡೆ ಏನು ಅನ್ನೋದನ್ನು ಯಾರಿಂದಲೂ ಸ್ಪಷ್ಟವಾಗಿ ಊಹೆ ಮಾಡೋದಕ್ಕೆ ಆಗ್ತಾ ಇಲ್ಲ. 1962ರಲ್ಲಿ ಅವರು ಹಿಂದಿ ಚೀನಿ ಭಾಯಿ ಭಾಯಿ ಅಂತ ಹೇಳ್ತಲೇ ಭಾರತದ ಬೆನ್ನಿಗೆ ಚೂರಿ ಇರಿದುಬಿಟ್ರು. ಅವತ್ತು ಆ ಯುದ್ಧಕ್ಕೆ ಚೀನಾ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಸುಮಾರು 80,000 ಚೀನಿ ಸೈನಿಕರವತ್ತು ಭಾರತದ ಮೇಲೆ ನುಗ್ಗಿ ಬಂದಿದ್ರು. ಆದರೆ ನಮ್ಮ ಗಡಿಯನ್ನು ಕಾಯೋದಕ್ಕೆ ಅವತ್ತಲ್ಲಿ ನಿಂತಿದ್ದ ಸೈನಿಕರ ಸಂಖ್ಯೆ ಬರೀ 22,000 ಅಷ್ಟೇ. ಅವತ್ತು ನಮ್ಮ ಸೈನಿಕರ ಬಳಿ ಅತ್ಯಾಧುನಿಕ ವೆಪನ್ಗಳಿರಲಿ, ಹಾಕ್ಕೊಳ್ಳೋದಕ್ಕೆ ಸರಿಯಾದ ಶೂಗಳು ಕೂಡ ಇರಲಿಲ್ಲ. ಇಷ್ಟಾದರೂ ಕೂಡ ಭಾರತೀಯ ಸೇನೆ ಅವತ್ತು ಚೀನಾದ ಶತ್ರುಗಳನ್ನು ಕಾಲೂರುಕೊಂಡು ಎದುರಿಸಿ ನಿಂತಿತ್ತು. ನಮಗೆ ತಿನ್ನೋದಕ್ಕೆ ಚಪಾತಿಗಳಿಲ್ಲದೇ ಇದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಮದ್ದುಗುಂಡುಗಳನ್ನಾದರೂ ಸರಬರಾಜು ಮಾಡಿ ಅಂತ ಅವತ್ತಿನ ಸರ್ಕಾರವನ್ನು ಕೇಳಿಕೊಳ್ಳೋದಕ್ಕೆ ಶುರು ಮಾಡಿತ್ತು. ಆದರೆ ಇವತ್ತಿನ ಭಾರತದ ಪರಿಸ್ಥಿತಿ ಹಾಗಿಲ್ಲ. ಚೀನಾ ಚಳಿಗಾಲದ ನೆಪದಲ್ಲಿ ಭಾರತದ ಮೇಲೆ ಯುದ್ಧ ಸಾರಿದರೆ ಅದಕ್ಕೆ ಖಂಡಿತ ಗಲ್ವಾನ್ನಲ್ಲಿ ಆದ ಪರಿಸ್ಥಿತಿನೇ ಆಗುತ್ತೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೂ ಈ ಸಂದರ್ಭದಲ್ಲಿ ಚೀನಾ ಒಂದು ಚಾನ್ಸನ್ನು ತಗೊಂಡು ಬಿಡುತ್ತಾ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡ್ತಾ ಇದೆ. ಹೀಗಾಗಿಯೇ ಭಾರತೀಯ ಸೇನೆ ಕೂಡ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಅಲ್ಲಿ ನಿಂತಿದೆ. ಈ ಬಾರಿ ಚೀನಾ ಏನಾದರೂ ಚಳಿಗಾಲದಲ್ಲಿ ಬಾಲ ಬಿಚ್ಚಿದ್ರೆ ಆ ಬಾಲನ ಖಂಡಿತ ಕಟ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲದಕ್ಕೂ ಭಾರತ ಸಿದ್ಧವಾಗಿ ನಿಂತಿದೆ. ನಮ್ಮ ಸೈನಿಕರು ಚೀನಿಯರ ನಡಾಮುರಿಯೋ ಹುಮ್ಮಸ್ಸಲ್ಲಿದ್ದಾರೆ. ಇಲ್ಲಿ ಚೀನಾದ ಹುಚ್ಚು ಹೆಚ್ಚಾದರೆ ಯುದ್ಧ ನಡೆಯೋದನ್ನು ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಇದು ಸದ್ಯಕ್ಕೆ ಭಾರತ ಮತ್ತು ಚೀನಾದ ಗಡಿಯಲ್ಲಿನ ಪರಿಸ್ಥಿತಿ. ಎರಡೂ ದೇಶಗಳು ಎಲ್ಲ ರೀತಿಯ ತಯಾರಿ ಮಾಡಿಕೊಂಡು ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ನಿಂತಿವೆ. ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ನಾವು ನೀವು ಕಾದು ನೋಡಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜಯ ಹಿಂದ್, ಜಯ ಕರ್ನಾಟಕ.